ಗ್ಯಾರಂಟಿ ಟ್ರೋಲ್ ಆಗುತ್ತೆ ಇವತ್ತು ಮಾತಾಡೋದು ಆಗಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ದೀನಿ ಕೌಂಟಿಂಗ್ ದಿನ ಸರ್ರು ನಾನಿಬ್ರೆ ಹೋಗಿದ್ದು ಆ ಕಡೆಯಿಂದ 100 ಜನ ಬಂದಿದ್ರು ಯಾಕೆಂದ್ರೆ ನಾವು ಗೆಲ್ಲಲ್ಲ ಅಂತ ಅವರಿಗೂ ನನಗೆ ಮಾತ್ರ ಅಂತ ಬಂದು ನಾವಿಬ್ರೆ ಹೋದ್ವಿ ಯಾರು ಕೌಂಟಿಂಗ್ ಬರಲಿಲ್ಲ ನಮ್ಮ ಜನಾರ್ದನಣ್ಣ ನಾವು ಒಟ್ಟು 3 ಜನ ಫ್ಯಾಮಿಲಿ ಇನ್ನು ಯಾರು ಬರ್ತಿಲ್ಲ ಏ ತಮಾಷೆ ಎಂಟು ರೌಂಡು 10 ರೌಂಡು ಆಗಿದ ತಕ್ಷಣ ಸೈನ್ಯ ಸೈನ್ಯನೇ ಬಂತು ಸೊ ಕೊನೆಯ ಮೂಮೆಂಟ್ ವರೆಗೂ ನಾವು ಗೆಲ್ತೀವಿ ಅಂತ ಜೀವನದಲ್ಲಿ ನಂಬಬೇಕು ಸರ್ ಅವತ್ತೇ ಸ್ವಲ್ಪ ಪ್ರೀತಿ ಬಗ್ಗೆ ನಂದು ಕೆಲವು ಸ್ಟ್ಯಾಂಡ್ಸ್ ಇದೆ ಮಾತಾಡಬೇಕು ಟ್ರಾಲ್ ಪೇಜಸ್ ಅವ್ರಿಗೆ ಎರಡು ದಿನ ಕೆಲಸ ಸಿಕ್ತೀನಿ ನಾನು ಕರ್ನಾಟಕದ ಟ್ರಾಲ್ ಪೇಜಸ್ ಕ್ರಶ್ ನಾನೀಗ ಯಾಕೆಂದ್ರೆ ತುಂಬಾ ಇಷ್ಟಪಡ್ತಾರೆ ನನ್ನವ್ರು ನಾನು ಬಹಳ ಸಲ ನನ್ನ ತುಂಬಾ ಜನ ಕೇಳಿದ್ರು ಸರ್ ಲವ್ ಮ್ಯಾರೇಜ್ ಬೆಟ್ರ ಅರೇಂಜ್ಡ್ ಮ್ಯಾರೇಜ್ ಬೆಟ್ರ ಅಂತ ನಾನು ಹೇಳಿದೆ ಈ ಲವ್ ಮಾಡಿ ಮನೇಲಿ ಒಪ್ಸಿ ಅರೇಂಜ್ ಆಗೋದು ತುಂಬಾ ಗಲಾಟೆಗಳಾಗುತ್ತೆ ಸ್ವಲ್ಪ ಪೇಷನ್ಸ್ ಆಗಿದ್ರೆ ಮನೇಲಿ ಅರೇಂಜ್ ಮಾಡ್ತಾರೆ ಮತ್ತೆ ಲವ್ ಮಾಡ್ಬೋದಲ್ವಾ ಅಂತ ನನ್ನ ಲೈಫ್ ಅಲ್ಲಿ ಹೆಂಗೂ ಅರೇಂಜ್ ಮಾಡ್ತಾರೆ ಅಂತ ಗೊತ್ತಿತ್ತು ಅದಕ್ಕೆ ಅದಕ್ಕೆ ಮುಂಚೆನೆ ಲವ್ ಮಾಡಿದೆ ಸೊ ನನಗೂ ಮನಸ್ಸಿಗೆ ಬಂದಿರೋ ಹುಡುಗಿ ಈಗ ನನ್ನ ಮನೆಗೆ ಬಂದಿದ್ದಾಳೆ ನನ್ನ ಶ್ರೀಮತಿ ನಯನ ಅಂತ ಅವಳ ಹೆಸರು ಹೇಳ್ಬೇಕು ಹೇಳಿ ಕಳಿಸಿದಾಳೆ ನನ್ನ ಹೆಸರು ಹೇಳಬೇಕು ಏನಂದ್ರೆ ಬಹಳ ಕಷ್ಟ ನನಗೆ ನನ್ನ ತಾಯಿನ ನನ್ನ ಹೆಂಡತಿನ ಸ್ಮರಿಸ್ತೀನಿ ನನಗೆ ಮಾತಾಡೋದು ಹೇಳ್ಕೊಟ್ರು ನನ್ನ ತಾಯಿ ಸೈಲೆಂಟ್ ಆಗಿ ಹೇಳ್ಕೊಟ್ರು ನನ್ನ ಹೆಂಡತಿ ನನ್ನನ್ನು ಯಾರೂ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ನನ್ನ ಹೆಂಡತಿ ಕಂಟ್ರೋಲ್ ಮಾಡ್ತಾಳೆ ಸೊ ಪ್ರೀತಿ ವಿಚಾರದಲ್ಲಿ ಅದೊಂದು ಪವಿತ್ರವಾದದ್ದು ನಾನು ಹೇಳ್ತಾ ಇರ್ತೀನಿ ಪ್ರಾಮಾಣಿಕ ಪ್ರೀತಿ ಅಂದ್ರೆ ಏನು ಅಂದ್ರೆ ಪದೇ ಪದೇ ಪ್ರೀತಿಸ್ಬೇಕು ಪದೇ ಪದೇ ಪ್ರೀತಿಸ್ಬೇಕು ಒಬ್ಬರನ್ನೇ ಪ್ರೀತಿಸ್ಬೇಕು ಅಂತ ವಾಟ್ ಈಸ್ ಟ್ರೂ ಲವ್ ಅಂದ್ರೆ ಪದೇ 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 ಪ್ರೀತಿಸ್ಬೇಕು ಒಬ್ಬರನ್ನೇ ಪ್ರೀತಿಸ್ಬೇಕು ಅಂತ ಇಟ್ಸ್ ಅ ಟ್ರೂ ಲವ್ ನಾವೆಲ್ಲರೂ ನಮ್ಮ ಲೈಫಲ್ಲಿ ಇವತ್ತು ಜೀವನದಲ್ಲಿ ಸಕ್ಸಸ್ ಆಗಿರೋ ಪ್ರತಿಯೊಬ್ಬರು ಅವ್ರು ಗೆದ್ದಾಗ ರೋಲ್ ಮಾಡೆಲ್ಸ್ ತರ ಕಾಣಿಸಿದ್ರು ಅವ್ರ ಲವ್ ವಿಚಾರದಲ್ಲಿ ಎಲ್ಲರೂ ರೋಲ್ ಆಗಿರ್ತಾರೆ ಲೈಫಲ್ಲಿ ಗ್ಯಾರಂಟಿ ಸೋತಿರ್ತಾರೆ ಗೆದ್ದಿರ್ತಾರೆ ಇಷ್ಟಪಟ್ಟವರು ಇಷ್ಟಪಟ್ಟು ಹುಡುಗಿ ಬಿಟ್ಟು ಹೋದಾಗ ಮನಸ್ಸಿಗೆ ಬಂದಿನೇನು ಮನೆಗೆ ಬಂದ್ಲು ಅಂದಾಗ ಆ ಹುಡುಗಿ ಇನ್ನೊಂದು ಮನೆಗೆ ಹೊರಟೋದಾಗ ಜನರಾಗಿ ಎಲ್ರಿಗೂ ಫೀಲಿಂಗ್ಸ್ ಇರುತ್ತೆ ಅಂದರೆ ಒಂದು ಏಜಲ್ಲಿ ಅದನ್ನು ಇನ್ಫ್ಯಾಚುಯೇಷನ್ ಅಂತಾರೋ ಕ್ರಶ್ ಅಂತಾರೋ ಪ್ರೀತಿ ಅಂತಾರೋ ಲವ್ ಸ್ಟೋರೀಸು ನಮ್ಗೆ ಕನೆಕ್ಟ್ ಆಗೋದೇ ಆ ವಿಚಾರಕ್ಕೆ ಇದು ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಒಂದು ನೈಜ ಘಟನೆಯನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಅಂಜನ್ ಬ್ರದರ್ ಅವರು ಅವ್ರ ಟೀಮ್ ಮಾಡಿದ್ದಾರೆ ಈ ಸಿನಿಮಾನ ಕನ್ನಡಿಗರು ಆರಾಧಿಸಬೇಕು ಆಶೀರ್ವದಿಸಬೇಕು ಈ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿಭೆ ಯಾಕೆಂದರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೊಂದು ಇತಿಹಾಸ ಇದೆ ನಾವು ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ತೀವಿ 22 ದಿನಕ್ಕೆ ಟಿಕೆಟ್ ತಂದು ಎಂಎಲ್ ಆಗೋದು ಒಂದು ಚಿಕ್ಕಬಳ್ಳಾಪುರ ಹುಡುಗನ ಮಾತ್ರನೇ ಸಾಧ್ಯ ಇದೆ ಒಂದು ಬ್ಲಾಕ್ ಬಸ್ಟರ್ ಇಟ್ಟು ನಾನು ಬಹಳ ಸಲ ಹೇಳ್ತಿರ್ತೀನಿ ಈ ಬೆಂಗಳೂರನ್ನು ಮಹಾನಗರಕ್ಕೆ ಕನಸು ಕಟ್ಕೊಂಡು ಬಂದಾಗ ಇಲ್ಲಿ ಫುಟ್ಪಾತಲ್ಲಿ 10 ರೂಪಾಯಿಗೆ ಚಿತ್ರಾನ್ನನೂ ಸಿಗುತ್ತೆ 1000 ರೂಪಾಯಿಗೆ ತಾಜ್ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಬಿರಿಯಾನಿನೂ ಸಿಗುತ್ತೆ 1000 ಜನ ಬೆಂಗಳೂರಿಗೆ ಕನಸು ಕಟ್ಕೊಂಡು ಮೆಜೆಸ್ಟಿಕ್ಕಲ್ಲಿ ಇಳಿದು ಯಶವಂತಪುರದಲ್ಲಿ ಇಳಿದು ಏನೋ ಒಂದು ಸಾಧಿಸ್ತೀವಿ ಅಂತ ಬಂದು 1000 ಜನ ಅದೇ ಮೆಜೆಸ್ಟಿಕ್ಕಿಂದ ಬಸ್ ಹತ್ತು ವಾಪಸ್ ಹೋಗ್ತಾರೆ ಆದರೆ ನಮ್ಮಂಥ ಹುಡುಗರು ಅಂಜನ್ ಅಂತ ಹುಡುಗರು ಈಗ ನಮ್ಮಂಥವರೆಲ್ಲ ಸ್ವಲ್ಪ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಮೆಜೆಸ್ಟಿಕ್ಕಿಂದ ಒಂದು ರೈಟ್ ಟರ್ನ್ ತೊಗೊಂಡ್ರೆ ವಿಧಾನಸೌಧ ಇದೆ ಅನ್ನೋದನ್ನು ಕಂಡಿಡ್ಕೊಂತೀವಿ